ಕಾಂಗ್ರೆಸ್ ಪಾರ್ಟಿಯ ಗೊಂದಲದಿಂದಾಗಿ ರಾಜ್ಯದ ಜನ ಒಂದು ರೀತಿಯಲ್ಲಿ ಅತಂತ್ರ ಸ್ಥಿತಿಯಲ್ಲಿ ಬರ್ತಾ ಇದ್ದಾರೆ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಕರೆಂಟಿನ ಕಣ್ಣು ಮುಚ್ಚಾಲೆ ವಿದ್ಯುತ್ತಿನ ಕಣ್ಣು ಮುಚ್ಚಾಲೆ ಮತ್ತು ಯಾವುದೇ ರೀತಿಯಾದಂತ ಅಭಿವೃದ್ಧಿ ಕಾರ್ಯಗಳು ನಡೆಯತಾ ಇಲ್ಲ ಇವರೀಗ ಡಿಸಿಎಂ ಹುದ್ದೆ ಸೃಷ್ಟಿಸಬೇಕು ಇನ್ನ ಎರಡು ಡಿಸಿಎಂ ಹುದ್ದೆ ಸೃಷ್ಟಿಸಬೇಕು ಇನ್ನ ಮೂರು ಡಿಸಿಎಂ ಹುದ್ದೆ ಸೃಷ್ಟಿಸಬೇಕು ಅನ್ನುವಂತ ಮಾತನ್ನು ಹೇಳ್ತಾ ಉಪಮುಖ್ಯಮಂತ್ರಿಯನ್ನ ಬಿಟ್ಟು ಸಭೆ ಮಾಡುವಂತ ಒಂದು ದುಸ್ಥಿತಿಗೆ ಕೇವಲ 6 ತಿಂಗಳಲ್ಲಿ ಇವರು ತಲುಪಿದ್ದಾರೆ ಆಡಳಿತದ ಕಡೆ ಗಮನ ಇಲ್ಲ ಈ ಗ್ಯಾರಂಟಿಗಳಿಗೂ ಸೇ ಸಿಕ್ಕಾಪಟ್ಟೆ ಕಂಡೀಷನ್ ಗಳನ್ನು ಹಾಕಿ ಅದು ಕೂಡ ಗೊಂದಲ ಕೆಎಸ್ಆರ್ಟಿಸಿ ಎನ್ಡಬ್ಲ್ಯೂ ಕೆಎಸ್ಆರ್ಟಿಸಿ ಅಲ್ಲಿ ಬಸ್ಗಳ ಸಂಖ್ಯೆಯನ್ನು ಕಮ್ಮಿ ಮಾಡಿದ್ದಾರೆ ಯಾಕಂದ್ರೆ ಲಾಸ್ ಜಾಸ್ತಿ ಆಗ್ತದ ಅಂತ ಹೇಳಿ ನೀರಾವರಿಗೆ ವಿದ್ಯುತ್ ಸಿಗ್ತಾ ಇಲ್ಲ ಸೋ ಇದೆಲ್ಲ ಮಧ್ಯೆ ಪೊಲಿಟಿಕಲ್ ಡ್ರಾಮಾ ಹೈ ಡ್ರಾಮಾ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕಾಂಗ್ರೆಸ್ ಅಲ್ಲಿ ಭಿನ್ನಮತ ನಿತ್ಯವೂ ಜಾಸ್ತಿ ಆಗ್ತಾ ಇದೆ ಮತ್ತು ಪವರ್ಗಾಗಿ ಅಧಿಕಾರಕ್ಕಾಗಿ ಜಗಳ ಮಾಡ್ತಾ ಅದೆಲ್ಲ ಡೈವರ್ಟ್ ಆಗಬೇಕು ಅಂತ ಹೇಳ್ಕೊಂಡು ಮತ್ತೆ ಪೆಂಡೆಂಟ್ ಗಿಂಡೆಂಟ್ ಅಂತ ನೋಡು ತೆಗಿತಾರೆ ಯಾರೊಬ್ಬರನ್ನ ಅರೆಸ್ಟ್ ಮಾಡ್ತಾರೆ ಯಾರೊಬ್ಬರಿಗೆ ನೋಟಿಸ್ ಕೊಡ್ತಾರೆ ಯಾರೊಬ್ಬರಿಗೆ ಹೋಗಿ ನೋಡಿ ಬರ್ತಾರೆ ಇನ್ನೊಬ್ಬರ ಮನೆಯೊಳಗೆ ಮಂತ್ರಿಗಳ ಮನೆಯಲ್ಲಿ ನಾನು ನಿಮ್ಮ ಮನೆಗೆ ಬರ್ತೀವಿ ಅಂತ ಸ್ವಲ್ಪ ನೀವು ಹಂಗೆ ಸ್ವಲ್ಪ ನಮ್ಗೆ ಕೋಆಪ್ರೇಟ್ ಮಾಡಿರಿ ಅಂತ ಹೇಳ್ತಾರೆ ಅಂದರೆ ಒಂದು ದೊಡ್ಡ ಡ್ರಾಮಾ ನಡೆದ ದೊಡ್ಡ ಟೋಟಲ್ಲೇ ದರ್ ಇಸ್ ಎ ಜನರ ಒಳ್ಳೆಯದಕ್ಕಾಗಿ ಯಾವುದೇ ಸಂಗತಿಯನ್ನು ಮಾಡ್ತಾ ಇಲ್ಲ ಇನ್ನು ಸಿದ್ದರಾಮಯ್ಯನವರು ಸ್ವಾಭಿಮಾನಿ ಕರ್ನಾಟಕ ಏನು ಸ್ವಾಭಿಮಾನ ಕರ್ನಾಟಕ ಸ್ವಾಭಿಮಾನಿ ಕರ್ನಾಟಕ ಅಂತ ಏನೋ ಒಂದು ಟ್ವೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯನವರೇ ನೀವು ಅನೇಕ ವಿಷಯಗಳಲ್ಲಿ ಕೇಂದ್ರ ಸರ್ಕಾರ ಏನು ಸ್ಪಷ್ಟೀಕರಣವನ್ನು ಬಯಸಿದೆ ಅದನ್ನು ಕೊಟ್ಟಿಲ್ಲ ಮತ್ತು ಕಾವೇರಿ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಮತ್ತು ರಾಜ್ಯದ ಜಲಸಂಪನ್ಮೂಲ ಸಚಿವರಾಗಿ ಎದೆ ಮೇಲೆ ಕೈ ಇಟ್ಟುಕೊಂಡು ಹೇಳಿ ಕೇಂದ್ರ ಮತ್ತು ಕೇಂದ್ರ ಜಲಸಂಪನ್ಮೂಲ ಸಚಿವಾಲಯ ಕರ್ನಾಟಕದಕ್ಕೆ ಈ ವಿಷಯದಲ್ಲಿ ಸಹಕರಿಸಿಲ್ಲ ಅಂತ ಇಲ್ಲ ಭಾಳ ಗಂಭೀರ ಸ್ಥಿತಿ ಇರ್ತಿತ್ತು ಮೇಕೆದಾಟು ಇತ್ಯಾದಿ ಏನಿದೆ ಇದು ಮೋದಿಯವರು ಬಂದ ನಂತರ ಸಂವಿಧಾನದಲ್ಲಿ ನಾವು ಯಾವುದೇ ಅಮೆಂಡ್ಮೆಂಟನ್ನು ತಂದಿಲ್ಲ ಮತ್ತು ಈ ಕಾನೂನಲ್ಲಿ ಯಾವುದೇ ಅಮೆಂಡ್ಮೆಂಟನ್ನು ತಂದಿಲ್ಲ ನಿಮ್ಮ ಕಾಲದಲ್ಲಿದ್ದಂತಹ ಕಾನೂನು ಏನಿದೆ ಅದೇ ಕಾನೂನಿನ ಪ್ರಕಾರವಾಗಿ ಎರಡು ರಾಜ್ಯಗಳು ಒಪ್ಪಬೇಕು ಆವಾಗ ಮಾತ್ರ ಈ ಡ್ಯಾಮ್ಗಳನ್ನು ಕಟ್ಕೊಳ್ಳಿಕ್ಕೆ ಆಗ್ತದೆ ಅಂದರೆ ಅನುಮತಿ ಕೊಡಲಿಕ್ಕೆ ಆಗ್ತದೆ ಇದು ನಿಮ್ಮ ಕಾಲದಲ್ಲಿ ಬಂದಿರುವಂಥ ಕಾನೂನು ನಾವು ಅತ್ಯಂತ ಪ್ರಾಮಾಣಿಕವಾಗಿ ಸನ್ಮಾನ್ಯ ಗಡ್ಕರಿಯವರಿದ್ದಾಗ ಇದೇ ಡಿ ಕೆ ಶಿವಕುಮಾರ್ ಅವರು ಮಂತ್ರಿ ಇದ್ದರು ಅವ್ರಿಗೆ ಕೇಳಿರಿ ಅಲ್ಲಿನ ಮಂತ್ರಿಗಳನ್ನು ಇಲ್ಲಿನ ಮಂತ್ರಿಗಳನ್ನು ಒಂದು ರೂಮ್ನಲ್ಲಿ ಭಾಳ ಹೊತ್ತಿನವರೆಗೆ ಕೂಡಿಸಿ ಹಾಸ್ಯಮಯವಾಗಿ ಗಡ್ಕರಿಯವರು ಹೇಳಿದರು ನೀವು ಅಗ್ರಿಮೆಂಟ್ ಆಗೋದಿಲ್ಲ ಅಂದರೆ ನಿಮ್ಮನ್ನು ಹೊರಗೆ ಬಿಡೋದಿಲ್ಲ ಅಂತ ಅಲ್ಲಿ ನಾನು ಇದ್ದೇವೆ ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಕೇಳಿದರು ಸರ್ವ ಪ್ರಯತ್ನವನ್ನು ಮಾಡಿದ್ದೇವೆ ಕರ್ನಾಟಕಕ್ಕೆ ನ್ಯಾಯ ಸಿಗಬೇಕು ಅಂತಂದರೆ ನೀವು ಈಗ ತೆಲಂಗಾಣದಲ್ಲಿ ಹೋಗಿ ಭಾಷಣ ಮಾಡ್ತಾ ಇದ್ದೀರಿ ಓಕೆ ನಿಮ್ಮ ಪಾರ್ಟಿದು ಮಾಡ್ತಾ ಇದ್ದೀರಿ ನೀವು ಡಿ ಎಂ ಕೆ ಪರವಾಗಿ ಅಲ್ಲಿ ಭಾಷಣ ಮಾಡಿದ್ದೀರಿ ಗಮಂಡಿ ಇಂಡಿಯಾ ಅಲೈನ್ಸ್ದಲ್ಲಿ ನೀವು ಇದ್ದೀರಿ ಅವ್ರ ಜೊತೆ ಮಾತುಕತೆ ಮಾಡಿ ಮೇಕೆದಾಟು ನಿಜಕ್ಕೂ ಮೇಕೆದಾಟು ಒಂದು ಎರಡೂ ರಾಜ್ಯಗಳಿಗೆ ನೀರಿನ ಸ್ಟೋರೇಜ್ ದೃಷ್ಟಿಯಿಂದ ಅನುಕೂಲ ಆಗುವಂಥ ಪ್ರಾಜೆಕ್ಟ್ ಅಲ್ಲಿ ಹೋಗಿ ನೀವು ಡಿ ಎಂ ಕೆ ಪರವಾಗಿ ಪ್ರಚಾರ ಮಾಡಿದ್ದಿರಲಿಲ್ಲ ನೀವು ಸಿದ್ದರಾಮಯ್ಯನವರೇ ಮತ್ತು ಡಿ ಕೆ ಶಿವಕುಮಾರ್ ಅವರೇ ನೀವು ಹೋಗಿ ಅಲ್ಲಿ ಮಾತುಕತೆ ಯಾಕೆ ಮಾಡ್ತಾ ಇಲ್ಲ ಮೇಕೆದಾಟುಗೆ ಸರ್ವ ರೀತಿಯಿಂದ ಸಹಕಾರವನ್ನು ಕೊಡಲಿಕ್ಕೆ ಭಾರತ ಸರ್ಕಾರ ಸಿದ್ಧಿದೆ ಈ ಮಾತು ನಾವು ಹೇಳಿದ್ದೇವೆ ಇದು ಪೊಲಿಟಿಕಲ್ ಡಿಸಿಷನ್ ಆಗಬೇಕು ಈಗ ಸಹಜವಾಗಿ ಅವರು ಡಿ ಎಂ ಕೆ ಸರ್ಕಾರ ನಮ್ಮ ಮಾತು ಕೇಳಲ್ಲ ನೀಟು ಎಲ್ಲ ಕಡೆ ಸ್ವೀಕಾರಾರ್ಹ ಆಗಿದೆ ನೀಟ್ದಿಂದ ಭಾಳಷ್ಟು ಬಡವರಿಗೆ ಅನುಕೂಲ ಆಗಿದೆ ಅಲ್ಲ ಅವರು ನೀಟ್ ಸತತವಾಗಿ ವಿರೋಧ ಮಾಡ್ತಾರೆ ಯಾಕಂದರೆ ಮೋದಿ ಸರ್ಕಾರ ಮಾಡಿದ್ದು ಅಂತ ಬಡವರಿಗೆ ಅನುಕೂಲ ಆಗಿದೆ ಅಂದರೆ ನಾ ಇದನ್ನು ಅದನ್ನು ಯಾಕೆ ಲಿಂಕ್ ಮಾಡ್ತಾ ಇದ್ದೇನೆ ಅಂದರೆ ನಾವೇನು ಮಾಡಿದರೂ ಅವ್ರು ವಿರೋಧ ಮಾಡಬೇಕು ಅನ್ನುವಂಥ ಮಾನಸಿಕತೆ ಇರುವಂಥ ಗೌರ್ಮೆಂಟ್ ಇದೆ ಆದರೆ ನಿಮ್ಮ ಪರವಾಗಿರುವಂಥ ನೀವು ಗೌರ್ಮೆಂಟ್ದಲ್ಲಿ ಪಾಲುದಾರರಲ್ಲಿ ಡಿ ಎಂ ಕೆ ಗೌರ್ಮೆಂಟ್ನಲ್ಲಿ ಕಾಂಗ್ರೆಸ್ ಪಾರ್ಟಿ ಪಾಲುದಾರ ಆಗಿದೆ ನೀವು ಯಾಕೆ ಹೋಗಿ ಮಾತಾಡಲ್ಲ ಕರ್ನಾಟಕಕ್ಕೆ ಯಾರಾದರೂ ಅನ್ಯಾಯವನ್ನು ಮಾಡ್ತಾ ಇದ್ದರೆ ಮಹದಾಯಿಂದ ಹಿಡ್ಕೊಂಡು ಕಾವೇರಿವರೆಗೆ ಅದು ಕಾಂಗ್ರೆಸ್ ಪಾರ್ಟಿ ನಾವು ಆವಾಗ ಪರಿಪರಿಯಾಗಿ ಹೇಳಿದ್ವಿ ಯಾವುದೇ ಕಾರಣಕ್ಕೂ ಕುಡಿಯುವ ನೀರನ್ನು ಹೊರತುಪಡಿಸಿ ಉಳಿದುದನ್ನು ಟ್ರಿಬ್ಯುನಲ್ ಕೊಟ್ಟು ಟ್ರಿಬ್ಯುನಲ್ ಡಿ ಪಿ ಆರ್ ನಾವು ಮಾಡಿದ್ದೇವೆ ನಾನು ಅಧಿಕಾರಿಗಳು ಕರ್ನಾಟಕ ರಾಜ್ಯದ ಅಧಿಕಾರಿಗಳಿಗೂ ಹೇಳಿದ್ದೇನೆ ಅಲ್ಲಿ ಏನು ಕ್ಲಾರಿಫಿಕೇಶನ್ ಕೇಳಿದ್ದಾರೆ ಅದನ್ನು ಕೊಟ್ಟು ನೀವು
ಕಾವೇರಿ ಸಂಬಂಧ ಯಾವ ರೀತಿ ಬಂದಿದ್ರೆ ಬೆಂಗಳೂರಿಗೆ ಬರಿ ನಾವು ಕೂತು ಮಾತುಕತೆ ಮಾಡಿ ಎಲ್ಲವನ್ನೂ ನಾವು ಕರ್ನಾಟಕದ ನ್ಯಾಯಯುತವಾದ ಬೇಡಿಕೆಗಳಿಗೆ ಮತ್ತು ನೆಲಜಲ ಸಂರಕ್ಷಣೆ ಬಗ್ಗೆ ಬಹಳಷ್ಟು ನಾವು ಬದ್ಧರಾಗಿದ್ದೇವೆ ನಿಮ್ಮ ಸೋನಿಯಾ ಗಾಂಧಿನೇ ಹೇಳಿದ್ರು ನೆನಪಿಟ್ಕೋಬೇಕು ಒಂದು ಹನಿ ನೀರನ್ನು ನಾವು ಮಹದಾಯಿ ಇದ್ದು ಕೊಡಲ್ಲ ಅಂತ ಹೇಳಿ ಇವತ್ತು ನೀವು ಡ್ರಾಮಾ ಮಾಡ್ತೀರಿ ಜನ ನಂಬ್ತಾರ ಅಂತ ಅಂದ್ಕೊಂಡಿದ್ದಾರೆ ಏನಕ್ಕೇನು ಕಾರಣದಿಂದ ಜನ ನಮ್ಮನ್ನು ಇಲ್ಲಿ ಸೋಲಿಸಿರ್ಬೋದು ಆದರೆ ಇಡೀ ದೇಶದಲ್ಲಿ ನಿಮ್ಮ ಪರಿಸ್ಥಿತಿ ಭಾಳ ಗಂಭೀರ ಇದೆ ಲೋಕಸಭೆಯಲ್ಲಿ ಎರಡು ಸರ್ತೆ ನಿಮ್ಮ ಸ್ಥಾನ ಏನಂತ ತೋರಿಸಿದ್ದಾರೆ ಮೂರನೇ ಸರ್ತೆನೂ ತೋರಿಸೋರಿದ್ದಾರೆ ಸ್ಥಳೀಯವಾದಂಥ ಕೆಲವು ನಾಯಕತ್ವದಿಂದ ಕೆಲವು ಕಡೆ ರಾಜ್ಯದಲ್ಲಿ ಅಧಿಕಾರವನ್ನು ಹಿಡಿದಿರ್ಬೋದು ಚುನಾವಣೆಯಲ್ಲಿ ಗೆದ್ದಿರ್ಬೋದು ರಾಷ್ಟ್ರ ಮಟ್ಟದಲ್ಲಿ ನಿಮಗೊಂದು ನಾಯಕತ್ವ ಇಲ್ಲ ಎರಡೂವರೆ ವರ್ಷಗಳ ಕಾಲ ಕೆಲವು ಕಾಂಗ್ರೆಸ್ ನಾಯಕರು ಮಾತಾಡ್ತಾರೆ ಲೀಡರ್ಲೆಸ್ ಪಾರ್ಟಿ ಅದು ಇದು ಅಂಥೇಳಿ ಎರಡೂವರೆ ವರ್ಷಗಳ ಕಾಲ ಕಾಂಗ್ರೆಸ್ ಪಾರ್ಟಿ ಆಲ್ ಇಂಡಿಯಾ ಅಧ್ಯಕ್ಷರಿದ್ದಿಲ್ಲ ಹೀಗಾಗಿ ಎಲ್ಲ ಸಂಗತಿಗಳನ್ನು ಅರ್ಥ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ ನೋಡಿ ಇದೆಲ್ಲ ಡೈವರ್ಟ್ ಮಾಡಲಿಕ್ಕೆ ಮತ್ತು ತಮ್ಮ ಶಾಸಕರನ್ನ ಒಟ್ಟಾಗಿಡಲಿಕ್ಕೆ ವಿಫಲರಾಗಿದ್ದಾರೆ ದೇ ಹ್ಯಾವ್ ಟೋಟಲಿ ಫೇಲ್ಡ್ ಇನ್ ಕೀಪಿಂಗ್ ದೇರ್ ಎಮ್ ಎಲ್ ಎಸ್ ಯುನೈಟೆಡ್ ತಮ್ಮ ಎಮ್ ಎಲ್ ಎಗಳನ್ನು ಒಟ್ಟಾಗಿ ಇಡುವುದರಲ್ಲಿ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಹೀಗಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಜಗಳ ಭಾಳ ತಾರಕಕ್ಕೇರಿದೆ ಡಿ ಸಿ ಎಂಗಳನ್ನು ಜಾಸ್ತಿ ಮಾಡಿ ಡಿ ಕೆ ಶಿವಕುಮಾರ್ ಅವರ ಇಂಪಾರ್ಟೆನ್ಸನ್ನು ಕಮ್ಮಿ ಮಾಡಬೇಕು ಅಂಥೇಳಿ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇದನ್ನು ಡೈವರ್ಟ್ ಮಾಡೋದಕ್ಕೆ ಬಿ ಜೆ ಪಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ನಾನು ರಾಜ್ಯದ ಜನರಿಗೆ ವಿನಂತಿ ಮಾಡ್ತೇನೆ ಇವರು ಸುಳ್ಳು ಎಷ್ಟಿದೆ ಅಂತ ತಾವು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ದಲಿತ ಯಾಕೆಂದರೆ ಯಾಕೆ ನಾನು ಈ ಮಾತನ್ನು ಹೇಳ್ತೀನಿ ಅಂತಂದರೆ ನಾವು ಇವರ ಸರ್ಕಾರವನ್ನು ಯಾವರೇ ನಾವಂತೂ ತೆಗೆಯೋದು ವಿಚಾರಣೆ ಮಾಡಿಲ್ಲ ನಮಗದು ಬೇಕೇನೂ ಆಗಿಲ್ಲ ರಾಜ್ಯದ ಜನ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ ಅವರು 5 ವರ್ಷ ನಡೆಸಲಿ ಆದರೆ ಚೆನ್ನಾಗಿ ನಡೆಸಲಿ ಅಂತ ನಾವು ಅಪೇಕ್ಷೆ ಪಡ್ತೀವಿ ಏನು ಆಶ್ವಾಸನೆ ಕೊಟ್ಟಿದ್ದರೆ ಅದನ್ನು ಪೂರೈಸಲಿ ಕರೆಂಟ ಕೊಡೋದಿಲ್ಲ ಅನ್ನುವಂಥ ಸ್ಥಿತಿಗೆ ತೊಗೊಂಬಂದು ಅದರ ಮಧ್ಯದಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ತಮ್ಮ ಜನರನ್ನು ಯುನೈಟ್ ಮಾಡಿಕೊಳ್ಳಿಕ್ಕೆ ಈ ಒಂದು ದೊಡ್ಡ ಪ್ರಮಾಣದಲ್ಲಿ ಸುಳ್ಳನ್ನು ಹಬ್ಬಿಸ್ತಾ ಇದ್ದಾರೆ ರಾಜ್ಯದಲ್ಲಿ ಸರ್ಕಾರವನ್ನು ತೆಗಿಬೇಕು ಅಂತಂದರೆ ಯಾರೇ ತೆಗಿಬೇಕಂತ ವಿಚಾರ ಮಾಡಿದರೂ ಸಹಿತ ಪ್ರಹ್ಲಾದ್ ಜೋಶಿ ಅವರು ತೆಗಿತಾರೆ ಅಂತ ಹೇಳಿದ್ರೆ ಅಂತ ಅಂದ್ಕೋಬೇಡ್ರಿ ಯಾರೇ ಅಕಸ್ಮಾತ್ ಕನಸಿನಲ್ಲಿ ವಿಚಾರ ಮಾಡಿದರೆ ಕನಿಷ್ಠ 70-60-70 ಎಮ್ ಎಲ್ ಎಗಳು ರಿಸೈನ್ ಮಾಡು ಸಿದ್ದರಾಮಯ್ಯ ಸೀಸನ್ ಲೀಡರು ನಾನು ಅವ್ರಿಗೆ ಒಂದು ಕಿವಿಮಾತು ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಮೂಲಕ ಸ್ವಲ್ಪ ನೀವು ಸೀಸನ್ಡಾಗಿ ಮಾತಾಡ್ರಿ ಎರಡು ಸರ್ತಿ ಮುಖ್ಯಮಂತ್ರಿ ಆದವರು ಬಾಲಿಷ್ಯವಾಗಿ ನಿಮ್ಮ ಒಂದು ವೈಫಲ್ಯವನ್ನು ಮುಚ್ಚಿಕೊಳ್ಳಿಕ್ಕೆ ಮತ್ತು ನಿಮ್ಮ ಪಾರ್ಟಿಯಲ್ಲಿ ನಡೆದಿರುವಂತಹ ಒಳ ಜಗಳವನ್ನು ಮುಚ್ಚಿಕೊಳ್ಳಿಕ್ಕೆ ಈ ರೀತಿ ಬಾಲಿಷ್ಯವಾದಂಥ ಹೇಳಿಕೆಯನ್ನು ಕೊಡಬೇಡ್ರಿ ಇಟ್ ಈಸ್ ನಾಟ್ ಪಾಸಿಬಲ್ ಏನೋ 5-10 ಡಿಫರೆನ್ಸ್ ಇದೆ ಅಂತಿದ್ದರೆ ಅವಾಗ ಯಾರಾದರೂ ಪ್ರಯತ್ನ ಮಾಡಿದರೆ ಮಾಡ್ತಾರೆ ಅಂತಂದರೆ ಅದಕ್ಕೊಂದು ಅರ್ಥ ಇರ್ತದೆ 60-70 ಜನ ಶಾಸಕರ ಅದನ್ನ ನಿಮ್ಮ ಕಂಟ್ರೋಲ್ ಇಲ್ಲ ನಿಮ್ಮ ಇದ್ರ ಮೇಲೆ ಫಸ್ಟ್ ಡೇ ಏನು ಬರ್ತೀನಿ ಅವಾಗ ಒಂದು 3-4 ಗಂಟೆ ಒಳಗಾಗಿ ನಮ್ಮ ಸ್ವಾಟ್ ಮಾಡಿಕೊಂಡು ಒಂದು ಟೈಮ್ ಅಲ್ಲ ಇದರ ಕಾಂಗ್ರೆಸ್ ಪಾರ್ಟಿ ತುಷ್ಟೀಕರಣದ ಮೆಂಟ್ಯಾಲಿಟಿ ಬಗ್ಗೆ ನಾನು ಈಗಾಗಲೇ ಮಾತನಾಡಿದೆ ಅಂದರೆ ನೀವು ಉಗ್ರವಾದಿಗಳ ಪರವಾಗಿರ್ಬೇಕಂತೀರಿ ನೀವು ಅತ್ಯಂತ ಇತ್ತೀಚಿನ ವರ್ಷಗಳಲ್ಲಿ ಅಲ್ಲೇ ಫೈಟ್ ನಡೀತಾನೆ ಇರ್ತದೆ ಯುದ್ಧಗಳ ಸ್ವಲ್ಪ ಬಾಂಬು ಇತ್ಯಾದಿ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಮಧ್ಯೆ ಬೈ ಆ್ಯಂಡ್ ಲಾರ್ಜ್ ಇಷ್ಟು ದೊಡ್ಡ ಸಮಸ್ಯೆ ಇರಲಿಲ್ಲ ಇವರು ಉಗ್ರರು ಇವರು ದೇ ಆರ್ ನಾಟ್ ಎನಿ ಕಂಟ್ರಿ ಅವರು ಯಾವಾಗ ಹೋಗಿ ಇಸ್ರೇಲಿ ನಾಗರಿಕರನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೊಂದರು ಯಾವ ರೀತಿ ಮುಂಬೈಯಲ್ಲಿ ಆಗಿತ್ತು ಮುಂಬೈದ ಒಂದು 10 ದೊಡ್ಡ ಪ್ರಮಾಣದಲ್ಲಿ ಯು ಪಿ ಎ ಕಾಲಖಂಡದಲ್ಲಿ ಒಂದು 10 ಜಾಸ್ತಿ ಆಗಿದೆ ಹಾಗಾಗಿ ಭಾರತ ಸರ್ಕಾರ ನಾವು ಉಗ್ರರಿಗೆ ಸಪೋರ್ಟ್ ಮಾಡೋದಿಲ್ಲ ಅಂತ ತೀರ್ಮಾನ ತೆಗೆದು ಕಾಂಗ್ರೆಸ್ ಪಾರ್ಟಿಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ ನೀವು ಉಗ್ರರಿಗೆ ಸಪೋರ್ಟ್ ಮಾಡ್ತೀರಾ ಸ್ಪಷ್ಟಪಡಿಸ್ರಿ ಸಪೋರ್ಟ್ ಮಾಡಿ ಸೀಸ್ ಫೈರ್ ಪ್ರಶ್ನೆ ಇಲ್ಲ ಅಲ್ಲಿರೋ ಟೆರರಿಸ್ಟ್ಗಳ ವಿರುದ್ಧವಾಗಿ ನಡೀತಾರೋ ಹೋರಾಟ ಇದು ಅಲ್ಲ ಅವರು ಯಾವ ಹಿನ್ನೆಲೆಯಲ್ಲಿ ಮದ್ಯ ಮಾರಾಟ ನಿಷೇಧ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಅಲ್ಲ ಅಂದರೆ ಇದು ಒಟ್ಟಾರೆ ರಾಜ್ಯ ಸರ್ಕಾರದ ಇದು ಕಮಿಷನರ್ದ ಇರೋದಿಲ್ಲ ಇದು ಒಟ್ಟಾರೆ ರಾಜ್ಯ ಸರ್ಕಾರದ ಮಾನಸಿಕತೆಯನ್ನು ತೋರಿಸ್ತದೆ ಎಂದೂ ಕೂಡ ಪತ್ಸಂಚಲನದಲ್ಲಿ ನಿಯರ್ ಪಾಸ್ಟ್ದಲ್ಲಿ ಸಮೀಪದ ಹಿಂದಿನ ಅನುಭವದಲ್ಲಿ ಎಲ್ಲೂ ಕೂಡ ಗಲಭೆ ಆಗಿಲ್ಲ ಯಾಕಂದರೆ ಸಂಘದ ಸ್ವಯಂ ಸೇವಕರು ಅತ್ಯಂತ ಶಿಸ್ತಿನಿಂದ ಪತ್ಸಂಚಲನವನ್ನು ಮಾಡ್ತಾರೆ ಆದರೆ ಇವರಿಗೆ ಭಯ ಎಷ್ಟಿದೆ ನೋಡ್ರಿ ಮತ್ತು ಇವರು ತುಷ್ಟೀಕರಣದ ರಾಜಕಾರಣ ನೋಡ್ರಿ ನೀವು ಬೇರೆ ಯಾವುದೇ ಹಬ್ಬದಲ್ಲಿ ಇವರು ರಿಸ್ಟ್ರಿಕ್ಷನ್ ಇರಲ್ಲ ಆದರೆ ಗಣೇಶ ಹಬ್ಬದಲ್ಲಿ ರಿಸ್ಟ್ರಿಕ್ಷನ್ನು ಗಣೇಶ ಹಬ್ಬದಲ್ಲಿ ನಿಬಂಧನೆ
ಈಗ ಈ ರೀತಿ ಒಂದು ವಿಚಿತ್ರವಾದಂತಹ ಕಾರ್ಡರ್, ಅದ್ರ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ. ಯಾಕಂದ್ರೆ ಮದ್ಯ ಬ್ಯಾನ್ ಒಂದು ದಿವಸದ ಮಟ್ಟಿಗೆ ಬ್ಯಾನ್ ಮಾಡಿದ್ರೆ ಅಥವಾ ಕಾಯಂ ಬ್ಯಾನ್ ಮಾಡಿದ್ರು ನಂದು ವೈಯಕ್ತಿಕವಾಗಿ ನಂದೇನು ಅಭ್ಯಂತರ ಇಲ್ಲ. ಆದರೆ ಮೆಂಟಾಲಿಟಿ, ಇಟ್ ಸ್ಪೀಕ್ಸ್ ಆಫ್ ದಿ ಮೆಂಟಾಲಿಟಿ ಆಫ್ ದಿ ಗೌರ್ಮೆಂಟ್. ನೋಡಿ, ಯಾವುದೇ ರಾಜ್ಯ ಸರ್ಕಾರ ಇಲ್ಲಿ ರಿಪೋರ್ಟ್ ಕೊಟ್ಟ ನಂತರ ಅಧಿಕಾರಿಗಳು ಬಂದು ಹೋಗಿದ್ದಾರೆ. ಅದೆಲ್ಲ ಕಂಪೈಲ್ ಮಾಡಲಿಕ್ಕೆ ಹಿಂದನೂ ಇಷ್ಟೇ ಸಮಯ, ಇದಕ್ಕಿಂತ ಜಾಸ್ತಿನೇ ಸಮಯ ತಗೊಂಡಿದ್ದಾರೆ. ಶೀಘ್ರದಲ್ಲೇ ಕೇಂದ್ರ ಸರ್ಕಾರ ಸೂಕ್ತವಾದಂಥ ನಿರ್ಣಯವನ್ನು ತೆಗೆದುಕೊಂಡು ಯಾರಾದರೂ ಪ್ರಯತ್ನ ಮಾಡಿದರೆ ಮಾಡ್ತಾರೆ ಅಂತಂದ್ರೆ ಅದಕ್ಕೊಂದು ಅರ್ಥ ಇರ್ತದೆ. 60-70 ಜನ ಶಾಸಕರ ರಾಜೀನಾಮೆ, ನಿಮ್ಮ ಕಂಟ್ರೋಲ್ ಇಲ್ಲ, ನಿಮ್ಮ ಇದ್ರ ಮೇಲೆ ಅದೆಲ್ಲ ಗೊಂದಲ ಕಾರಣದಿಂದನೇ ಇದು ಡೈವರ್ಟ್ ಆಗಬೇಕು ಅಂಥೇಳಿ ಬಿಜೆಪಿಯವರ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಮತ್ತು ನನಗೆ ಇರುವ ಮಾಹಿತಿ ಪ್ರಕಾರ ಸತೀಶ್ ಜಾರಕಿಹೊಳಿ ಅವರಿಗೆ ಈ ರೀತಿಯ ಭಿನ್ನಮತೀಯ ಚಟುವಟಿಕೆಯನ್ನು ನಡೆಸಿ ಮತ್ತು ಡಿ ಕೆ ಶಿವಕುಮಾರ್ ಅವರ ಮಹತ್ವವನ್ನು ಕಮ್ಮಿ ಮಾಡಿರಿ ಅಂತ ಡಿ ಕೆ ಶಿವಕುಮಾರ್ ಅವರ ಅವರಿಗೆ ಒಂದು ರೀತಿಯಲ್ಲಿ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೇಳೋದಾದರೆ ಕಟಿಗೆ ಹಾಕಿ ಎಬ್ಬಿಸ್ತಾ ಇದ್ದಾರೆ ಅವ್ರನ್ನ. ಸಿದ್ದರಾಮಯ್ಯನವರು ಈ ಎಲ್ಲ ಕಂಪ್ನಿಗೆ ಅವರೇ ಕಟಿಗೆ ಹಾಕಿ ಎಬ್ಬಿಸ್ತಾ ಇದ್ದಾರೆ. ಸೂತ್ರಧಾರರವರು, ಇದರ ಮೂಲ ಸೂತ್ರಧಾರರು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಡಿ ಕೆಗೆ ಮತ್ತೆ ಎಲ್ಲೇ 2.5 ವರ್ಷ ಆದ ನಂತರ ಎಲ್ಲ ಮೈಮೇಲೆ ಬಂದಿದ್ದಾರೆ ಅಥವಾ ಲೋಕಸಭಾ ಚುನಾವಣೆ ಆದ ನಂತರ ಎಲ್ಲರೂ ಒಟ್ಟಾದಿದ್ದಾರೆ ಅಂತ ಹೇಳಿ ಇದೊಂದು ಡ್ರಾಮಾ ನಡೆಸ್ಯಾರ. ಈ ಡ್ರಾಮಾ ಜನ ಅರ್ಥ ಮಾಡ್ಕೊಂಡ್ರೆ ಕಾಂಗ್ರೆಸ್ ಪಾರ್ಟಿಗೆ ನಾನು ಇಷ್ಟೇ ಹೇಳಲಿಕ್ಕೆ ಬರ್ತಿದ್ದು, ಬರ ಇದೆ. ನೀವು ಮೊದಲು ಹೆಂಗೆ ಹಿಂದೆ ಯಡಿಯೂರಪ್ಪನವರು ಯಾವುದಕ್ಕೂ ಕಾಯಿಲಾರದೆ ಬರ ಪರಿಹಾರವನ್ನು ಕೊಟ್ಟಿದ್ದರು, ಮೇವನ್ನು ಕೊಟ್ಟಿದ್ದರು, ನೀರಿಗೆ ವ್ಯವಸ್ಥೆ, ಅನೇಕ ಕಡೆ ನೀರಿನ ವ್ಯವಸ್ಥೆ ಇಲ್ಲಿ ಸರ್ಕಾರದಲ್ಲಿ. ಅದಕ್ಕೆ ಸುಳ್ಳು ಹೇಳುವುದನ್ನು ಬಿಟ್ಟು, ಕಾಂಗ್ರೆಸ್ ಪಾರ್ಟಿ ಸುಳ್ಳು ಮತ್ತು ತುಷ್ಟೀಕರಣ ಬಿಟ್ಟರೆ, ಭ್ರಷ್ಟಾಚಾರ ಈ ಮೂರು ಬಿಟ್ಟರೆ ಏನೂ ಮಾಡಿಲ್ಲ. ಮಾಡಿದರೆ ದೇಶ 2014 ಒಂದು ಅತ್ಯಂತ ದುರ್ಬಲ ಆರ್ಥಿಕತೆ ಆಗಿರ್ತಿರಲಿಲ್ಲ 2014 ಇವ್ರ ಕಾಲದಲ್ಲಿ. 2014 2023 ಸುಮಾರು 16-17 ದೇಶದ ಆರ್ಥಿಕತೆ ಎಷ್ಟು ಸದೃಢವಾಗಿದೆ ಅಂತಂದರೆ, ನಾವು ಇವತ್ತು ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿದ್ದೇವೆ. 2027 3ನೇ ಆರ್ಥಿಕ ಅತಿ ದೊಡ್ಡ ಶಕ್ತಿಯಾಗಿ, 2030 2ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಆಗಲಿದ್ದೆ. ಸೊ ಇದು ದೇಶದಲ್ಲಿ ಆಗ್ತಾಯಿರೋಂಥ ಬದಲಾವಣೆ ಜನ ಗಮನಿಸ್ತಾ ಇದ್ದಾರೆ. ಮತ್ತು ನಾನು ಇನ್ನೂ ಒಂದು ಹೇಳ್ತೀನಿ, ಇಡೀ ದೇಶದಲ್ಲಿ ಪವರ್ ಸರ್ಪ್ಲಸ್ ಆಗ್ತಾಯಿದೆ ಅನೇಕ ಕಡೆ. ಆದರೆ ಇವರು ಫ್ರೀ ಕೊಡಬೇಕಾಗ್ತದೆ, ಅದರ ಬಿಲ್ಲು ತಾವು ಚುಪ್ತಾ ಮಾಡಬೇಕಾಗ್ತದೆ, ತಾವು ಕೊಡಬೇಕಾಗ್ತದೆ ಅದರ ಬಿಲ್ಲು ಅಂಥೇಳಿ ಈ ರೀತಿಯಾಗಿ ಪವರ್ ಕಟ್ಕೊಂಡಂಥ ಕೆಲಸವನ್ನು ಮಾಡ್ತಾರೆ. ನೋಡಿ, ಆವಾಗೂ ಸಹಿತ ನಮ್ಮ ಸರ್ಕಾರದ ಕಾಲದಲ್ಲಿ ಅದ ನಮ್ಮ ಸರ್ಕಾರದ ಕಾಲದಲ್ಲಿ ಹೊರಗೆ ಬಂತದ, ನಮ್ಮ ಸರ್ಕಾರದಲ್ಲಿ ಕಾಮಿಲೆ ಇಲ್ಲ. ಅದರಿಂದ ಮೊದಲಿಂದ ನಡೀತಾ ಇತ್ತು, ಆ ಸಿಸ್ಟಮ್ದಲ್ಲಿ ದೋಷ ಇತ್ತು. ಕಾಂಗ್ರೆಸ್ ಸರ್ಕಾರ ಇದ್ದಾಗಿನಿಂದನೂ ಸಹಿತ ಅದು ನಡೀತಾ ಇತ್ತು. ನಮ್ಮ ಕಾಲದಲ್ಲಿ ಅದನ್ನು ಹಿಡಿದು ಎ ಡಿ ಜಿ ಪಿ ಅಂಥ ಅಧಿಕಾರಿಗಳನ್ನು ಒಳಗೆ ಹಾಕಿದ್ವಿ. ಅಷ್ಟು ಆದ ನಂತರವೂ ಸಹಿತ ಟೆಕ್ನಾಲಜಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಲಭ್ಯವಾದ ನಂತರ, ಒಂದು ಅನುಭವದ ನಂತರ, ಈಗ ಯಾಕೆ ಆಗ್ತಾಯಿದೆ ಇದು, ಮತ್ತು ಅದು ಖರ್ಗೆ ಅವ್ರ ಜಿಲ್ಲೆಯಲ್ಲೇ ಆಗ್ತಾ ಇದೆ, ಅದನ್ನು ಕೂಡ ಭಾಳ ಪ್ರಮುಖವಾಗಿ ಗಮನಿಸ್ಬೇಕು. ಮಾಜಿ ಸಿ ಎಂ ಸಿಎಂ ನಾನು ನೋಡಿದೆ ಅದನ್ನು. ಇದು ಈ ರೀತಿ ಸಾರ್ವಜನಿಕ ಬದುಕಿನಲ್ಲಿ ಯಾರಿಗೇ ಇರಬಹುದು, ಆರೋಗ್ಯದಲ್ಲಿ ಎಂಥದೇ ನಮ್ಮ ವಿರೋಧಿ ಇದ್ದರೂ ಸಹಿತ ಅವರ ಮರಣದಲ್ಲಿ ಮತ್ತು ಅವರ ಆರೋಗ್ಯಕ್ಕೆ ತೊಂದರೆ ಆದಾಗ, ಯಾವುದೇ ಸುಸಂಸ್ಕೃತವಂತ ವ್ಯಕ್ತಿ, ರಾಜಕಾರಣಿ ಬಿಡಿ, ರಾಜಕಾರಣಿಗಳು ನಾವು ಸಮಾಜದಲ್ಲಿ ನಮ್ಮನ್ನು ನಾಯಕರು ಅಂತ ನೋಡ್ತಾರೆ, MLA MPಗಳನ್ನು. ಈ ರೀತಿಯಾದಂಥ ಕುಚಿತ ಬುದ್ಧಿಯ ಕಾಮೆಂಟ್ಗಳನ್ನು ಮಾಡೋದು ಇದು ಒಳ್ಳೆಯದಲ್ಲ. ನಾನು ಯಾರ ಬಗ್ಗೆಯೂ ಕಾಮೆಂಟು ಈ ವಿಷಯದಲ್ಲಿ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಆದರೆ ಈ ಸಂಸ್ಕೃತಿ ಮತ್ತು ಒಂದು ಸಜ್ಜನಿಕೆಯನ್ನು ಸ್ವತಃ ಸಿದ್ದರಾಮಯ್ಯನವರು ಹೋಗಿ ಅವ್ರನ್ನ ಭೇಟಿಯಾಗಿ ಬಂದರು, ಇದು ದಿಸ್ ಶೋಸ್ ಒಂದು. ಅಥವಾ ಸಿದ್ದರಾಮಯ್ಯನವ್ರಿಗೆ ಹೆಲ್ತ್ ಸರಿ ಇಲ್ಲದಾಗ, ಬೇರೆ ಬೇರೆಯವ್ರಿಗೆ ಹೆಲ್ತ್ ಸರಿ ಇಲ್ಲದಾಗ ನಾವು ವಿಚಾರಿಸ್ತಿರ್ತೀವಿ ಏನಾಗಿದೆ ಅಂದರೆ. ಅವ್ರಿಗೆ ಈಗಿಲ್ಲ ಅಂತಲ್ಲ, ಯಾವಾಗಾದರೂ ಆದರೆ ಆಗಬಾರ್ದು ಏನು, ನಾವು ವಿಚಾರಿಸ್ತೀವಿ, ಅವರು ವಿಚಾರಿಸ್ತಾರೆ. ಸಿದ್ದರಾಮಯ್ಯನವ್ರು ಬೊಮ್ಮಾಯಿಯವ್ರದ್ದು ಆರೋಗ್ಯ ವಿಚಾರಿಸಿ ಹೋಗಿದ್ದಾರೆ, ಇದು ಕಾಮನ್ ಇದು. ಇವರು ಯತ್ನಾಳವರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅವ್ರನ್ನ ಟೀಕೆ ಮಾಡ್ತಾ ಇರ್ತಾರೆ, ಆದರೂ ಹೋಗಿ ಅವರು ಆಸ್ಪತ್ರೆ ಹೋಗಿ ನೋಡಿ ಬಂದರೆ. ಇದು ಸಂಸ್ಕೃತಿ ಇದು, ಈ ಸಂಸ್ಕೃತಿಯನ್ನು ಸ್ವಲ್ಪ ಮೇಂಟೈನ್ ಮಾಡಬೇಕು. ಅದು ಭಾಳ ಘನತೆಯನ್ನು ನಾವು ಬೆಳೆಸಿಕೊಂಡು ಹೋಗ್ಬೇಕು, ಎತ್ತಿ ಇಟ್ಕೊಂಡು ಹೋಗ್ಬೇಕು. ಥ್ಯಾಂಕ್ ಯು. ಸಾರಿ. ಈ ವಾರ್ತೆಯ ಪ್ರಾಯೋಜಕರು ಶ್ರೀ ಮಹೇಂದ್ರ ಸಿಂಘಿ, ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಮತ್ತು ಮಾಜಿ ಚೇರ್ಮನ್ನರು ಶ್ರೀ ಸಿದ್ದಾರೂಢಮಠ ಟ್ರಸ್ಟ್ ಕಮಿಟಿ ಹುಬ್ಬಳ್ಳಿ, ಶ್ರೀ ರಮೇಶ್ ಭಾಪನ, MWB ಗ್ರೂಪ್ ಮಾಲೀಕರು ಹಾಗೂ ಸಮಾಜ ಸೇವಕರು ಹುಬ್ಬಳ್ಳಿ, ಶ್ರೀ ಪ್ರವೀಣ್ ಕಟ್ಟಿ, ಕಾಂಗ್ರೆಸ್ ಯುವ ಮುಖಂಡರು ಮತ್ತು ಉದ್ಯಮಿಗಳು ಹುಬ್ಬಳ್ಳಿ, ಶ್ರೀ ರಾಮ್ ನಾಯಕ್, ಶಿವಮೂರ್ತಿ ಇಂಜಿನಿಯರಿಂಗ್ ವರ್ಕ್ಸ್, ಪುನಾ ಮಹಾರಾಷ್ಟ್ರ, ದಿಲೀಪ್ ಕುರುಂದವಾಡೆ ಅಧ್ಯಕ್ಷರು, ಬೆಳಗಾವಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ಶ್ರೀ ಬಾಹುಬಲಿ ಬಿಡಿ, ಬಾಹುಬಲಿ ಟ್ರೇಡರ್ಸ್ ಮತ್ತು ಬಾಹುಬಲಿ ಹೆರಿಟೂರಿಸಂ ಹುಬ್ಬಳ್ಳಿ, ಶ್ರೀ ಮೆಹಬೂಬ್ ನ್ಯೂ ವೆಂಚರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಂಡಿತ್ ಶ್ರೀ ಶ್ರೀನಿವಾಸ್ ಭಟ್, ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಕೇಂದ್ರ, ಬೆಳಗಾವಿ ಹಾಗೂ ಮುಂಬೈ. ಈ ಕಾರ್ಯಕ್ರಮದ ಪ್ರಾಯೋಜಕರು
श्री गुरु दत्तात्रेय ज्योतिषालय भारत की प्रसिद्ध ज्योतिषी पंडित रामचंद्र आचार्य। पंडित रामचंद्र आचार्य शॉप नंबर 2 कुमार फन एंड शॉप हिंद माता सिनेमा डॉक्टर अंबेडकर रोड दादर ईस्ट मुंबई। मोबाइल नंबर 9967966665 और 9901188555।